ಅರೆ ಶ್ರದ್ಧಾ, ನೀನಾ? ನನಗೆ ಬಯಕೆ ಆಗ್ತಿತ್ತು, ನೀರು ಕುಡಿಯೋಣ ಅಂತ ಬಂದೆ. ಅಲ್ಲದೆ ಸೆಕೆ ಬೇರೆ ಎಚ್ಚರ ಆಗೋಯ್ತು. ನೀನು ನೀರು ಕುಡಿಯಕ್ಕೆ ಬಂದ? ಇಲ್ಲ ಅಜ್ಜಿ, ಕಾಫಿ ಮಾಡೋಣ ಅಂತ ಬಂದೆ. ಕಾಫಿನಾ? ಇಷ್ಟು ಬೇಗ ಅಂದ್ರೆ ನೀನಾಗ್ಲೇ ಎದ್ದಾಗೋಯ್ತಾ? ಅದು ಬೇಗ ಎಚ್ಚರ ಆಗೋಯ್ತು, ಮತ್ತೆ ಇನ್ನೇನು ಮಲಗೋದು ಅಂತ ಎದ್ದು ಬಂದೆ. ಸರಿ ಸರಿ, ಈಗಿನ ಕಾಲ ಹುಡುಗಿರು 8 ಗಂಟೆ ಆದ್ರೂ ಮಲ್ಕೊಂಡಿರ್ತಾರೆ, ಅಂತದ್ರಲ್ಲಿ ನೀನ್ 4 ವರೆಗೆ ಎದ್ಬಿಟ್ಟಿದ್ಯಾ. ಸಂತೋಷ ನಮ್ಮ ಸಂತೋಷ. ನನ್ ನಿದ್ದೆ ಬರ್ತಿದೆ, ಮಲ್ಕೊಳ್ತೀನಿ, ನೀ ಕಾಫಿ ಮಾಡ್ಕೊಂಡು ಕುಡಿ. ಸರಿ ಅಜ್ಜಿ, ನೀ ಹೋಗಿ ಮಲ್ಗಿ. ಒಳ್ಳೆ ಹುಡುಗಿನಮ್ಮ, ನಿನ್ನ ಬುದ್ಧಿ ನಮ್ಮನೇಲಿ ಇರೋರ್ಗೆ ಎಲ್ರಿಗೂ ಬಂದಿದ್ರೆ ಚೆನ್ನಾಗಿರೋದ್ ನೋಡು. ನಿಮ್ಮ ಮೊಮ್ಮಗನಿಗೆ ಒಳ್ಳೆ ಬುದ್ಧಿ ಬಂದಿದ್ರೆ ಎಲ್ಲದಕ್ಕಿಂತ ಚೆನ್ನಾಗಿರೋದು. ಆದ್ರೆ ನನ್ನ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದೇ ಆಗುತ್ತೆ. ಅಯ್ಯಯ್ಯೋ, ಸ್ವಲ್ಪ ಲೇಟ್ ಆಗೋಯ್ತು. ಏನು ಹೆಚ್ಚು ಕಮ್ಮಿ ಆಗದೆ ಹೋದ್ರೆ ಸಾಕಪ್ಪ ದೇವ್ರೆ. ಅರೆ, ನನ್ನ ಹತ್ರ ಕಾಫಿ ಬೇಕು ಅಂದವರು ಯಾಕೆ ಇಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ? ಏನು ಯಾಕೆ ಕುಪ್ಪಿಸ್ತಾ ಇದೀಯಾ? ಕಾಫಿ ಮಾಡ್ಕೊಂಬ ಅಂದ್ರಲ್ಲ, ತಗೊಂಬಂದಿದ್ದೀನಿ. ಏನು ನಾನು ಮಾಡ್ಕೊಂಬರಕ್ಕೆ ಹೇಳದ್ನ? ಯಾವಾಗ? ಅಲ್ಲ, ನೀವೇ ತಾನೇ ಕಾಫಿ ತಗೊಂಬಂದಿದ್ದು. ಏಯ್, ಮಲಗಿರೋನ್ನ ಎಬ್ಬಿಸ್ಬಿಟ್ಟೇನು, ತಮಾಷೆ ಮಾಡ್ತಾ ಇದೀಯ ನೀನು? ನೀವೇ ಅಲ್ವಾ ಹೇಳಿ? ಹೌದು, ಆದ್ರೆ ಯಾವಾಗ ತಗೊಂಬ ಅಂತ ಹೇಳಿದ್ದು? ಇನ್ನು 5 ನಿಮಿಷದಲ್ಲಿ ಕಾಫಿ ನನ್ನ ಹತ್ರ ಇರಬೇಕು ಅಂತ ತಾನೆ ಹೇಳಿತು. ಎಷ್ಟೇ ಟೈಮು? ಆ 4:45 ಅಂದ್ರೆ ಅಮೋಘವಾಗಿ 10 ನಿಮಿಷ ಲೇಟ್. ಏನ್ ಅಡುಗೆ ಮನೆ ತೂಕುಡಿಸ್ತಾ ಇದೀಯಾ? ನೋಡು, ನೀನು ಅದೇನು ಬೇಕಾದ್ರೂ ಮಾಡ್ಕೋ, ನನಗೆ ಗ್ರೇಕ್ಸ್ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ. ನೀನು ಬೇಡ, ನಿನ್ ಕಾಫಿನೂ ಬೇಡ. ಅಲ್ಲ, 10 ನಿಮಿಷ ತಾನೆ. 10 ನಿಮಿಷದಲ್ಲಿ ಸರ್ಕಾರನೇ ಉರುಳೋಗಿ ಹೊಸ ಗೌರ್ಮೆಂಟ್ ಸ್ಟಾರ್ಟ್ ಆಗತ್ತೆ, ತಿಳ್ಕೊ. ಫಸ್ಟ್ ಟೈಮ್ ಅಂತ ಪನಿಷ್ಮೆಂಟ್ ಸ್ವಲ್ಪ ಕಡಿಮೆ ಕೊಡ್ತಾ ಇದೀನಿ ನಿನಗೆ. ಕುಡಿ ಕಾಫಿ. ಕಾಫಿ ಕುಡಿ. ಅಲ್ಲ, ನಾನ್ ನೀನೆ ಕುಡಿತೀಯೋ ಇಲ್ಲ ನಾನ್ ಕುಡಿಸ್ಲ? ಕುಡಿ. ನಾನ್ 10 ಎಣಿಸೋದ್ರೊಳಗೆ ಈ ಕಾಫಿನ ಕುಡಿದು ಖಾಲಿ ಮಾಡಿರ್ಬೇಕು. ಕೊಡಿ. 1, 2, 3, 4, 5, 6, 7, 8, 9, 10. ಥ್ಯಾಂಕ್ಸ್ ಶ್ರದ್ಧಾ. ನನಗೆ ಡಿಸ್ಟರ್ಬ್ ಮಾಡಬೇಡ. ಗೆಟ್ ಲಾಸ್ಟ್.